ಅಪ್ಪೊಂದು ನಿಂದ ಲವ್ ಮ್ಯಾರೇಜ್ ತಾನೆ ನೀನೇನೋ ಅಪ್ಪಂಗ್ ಸರ್ಪ್ರೈಸ್ ಕೊಡಲ್ವಾ ಹೇಯ್ ತನ್ನೆ ಅದೆಲ್ಲ ನಿಮ್ ವಯಸ್ಸಿಗೆ ಸರಿ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು ಇನ್ನೇನ್ ಸರ್ಪ್ರೈಸ್ ಕೊಡೋದು ಅಮ್ಮ ದೇಹಕ್ಕೆ ವಯಸ್ಸಾಗ್ಬೋದು ಆದ್ರೆ ಪ್ರೀತಿಗ್ ವಯಸ್ಸಾಗಲ್ಲ ಒಂದ್ಸಲ ನಿನ್ ಪ್ರೀತಿ ದಿನಗಳನ್ನ ನೆನ್ ಮಾಡ್ಕೊಂಡು ಅಪ್ಪಂಗೆ ಏನಾದ್ರೂ ಸರ್ಪ್ರೈಸ್ ಕೊಡು ಆಗ ಅಪ್ಪ ಎಷ್ಟು ಖುಷಿ ಪಡ್ತಾರೆ ಅಂತ ನೀನೇ ನೋಡು ಸರಿ ಸರಿ ಮೊದ್ಲು ಇದನ್ನ ತಗೊಂಡೋಗಿ ವಿಜಯ್ ಕೊಡು ನೀನು ಬಾಳ್ ಚೆನ್ನಾಗಿದ್ರೆ ಅದೇ ಖುಷಿ ಕಣೆ ಏನೋ ಯಾಕೆ ಕಾಣಿಸ್ತಿಲ್ವಾ ಆಫೀಸ್ ಕೆಲಸ ಮಾಡ್ತಿರೋದು ಬಾಯ್ ಬಿಟ್ಟು ಆಮೇಲೆ ಮಾಡ್ರು ಆಗುತ್ತೆ ವಿಜಿ ನಿನಗೋಸ್ಕರ ನಾನು ನೀನ್ ತಂದಿದ್ದೀನಿ ನೋಡು ಅದೇನೇ ಇದ್ರು ಹೋಗು ವರ್ಕ್ ಆದ್ಮೇಲೆ ಅದೇನು ಅಂತ ನೋಡ್ತೀನಿ ವಿಜಿ ಇದನ್ನ ಆಮೇಲೆ ನೋಡೋದಲ್ಲ ನೀನ್ ಈಗ್ಲೇ ನೋಡ್ಬೇಕು

ಆದರೆ ಮನ್ಸಲ್ಲಾಗಿರ ಕಲೆ ಹೋಗ್ಸಕ್ ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಹೋಗೋ ನಾನು ಇವನ್ಗೋಸ್ಕರ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದ್ರು ಅದನ್ನ ಕಣ್ಣೆದ್ ಸಹ ನೋಡ್ತೆ ಕುಡಿಯೋಕ್ ಹೋಗಿ ಎಲ್ಲ ಚೆಲ್ಕೊಂಡ್ಬಿಟ್ಟ ಅದನ್ನ ವಾಶ್ ಮಾಡ್ತೀನಿ ಅಂದ್ರೂ ಬಿಡ್ತಿಲ್ಲ ನಿಜವಾಗ್ಲು ಇವನ್ಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅನ್ನ ಗೊತ್ತಿಲ್ವೋ ಅಥವಾ ನನಗ್ ಬೇಜಾರ್ ಮಾಡ್ಬೇಕು ಅಂತಾನೆ ಈಗೆಲ್ಲ ನಡ್ಕೋತಿದನು ಸ್ಪೆಷಲ್ ಡೇ ಅಂತ ನಿನಗ ನೆನ್ಪಿಲ್ವಾ ಇವಾಗ ನನ್ ಬಟ್ಟೆ ಮೇಲೆ ಕಾಫಿ ಚೆಲ್ತಲ್ಲ ಅದೇ ಸ್ಪೆಷಲ್ ಡೇ ಎಲ್ಲದಕ್ಕೂ ಅಳೋದು ಅಷ್ಟೇ ಅಲ್ವಾ ಇವಾಗ ನಾನೇನ್ ಅನ್ಬಾರ್ದು ಅಂದೆ ಅದೇನ್ ಸ್ಪೆಷಲ್ ಡೇ ಅಂತ ಹೇಳು ಏನಿಲ್ಲ ನಾನೇ ಹೇಳಿದ್ರೆ ಅದೇಗೂ ಸ್ಪೆಷಲ್ ಡೇ ಆಗುತ್ತೆ ನೀನೇ ಎಂತ್ ಮಾಡ್ಕೊಂಡು ಹೇಳು ನನಗ್ ಗೊತ್ತಿಲ್ಲ ಅಂತ ಹೇಳಿದೆ ತಾನೆ ಸರಿ ಬಿಡು ಕೆಲಸ ಮುಗಿದ್ಮೇಲೆ ಅದೇನು ಅಂತ ಯೋಚನೆ ಮಾಡಿ ಹೇಳ್ತೀನಿ ಅಂದಾಗೆ ಭಾನುಮತಿ ಅಮ್ಮ ಕಾಫಿ ಕೊಟ್ಟ ಗೀತಾ ಓ ಗೀತಾ ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ನೀನ್ ಇವಳು ಹೇಳ್ತಾ ಇರೋದನ್ನ ಕೇಳಿದ್ರೆ ಇವತ್ತು ಊಟ ತಿಂಡಿ ಸರ್ವಿಸ್ ರೂಮ್ ರೂಮ್ಗೆ ಮಾಡ್ಬಿಡ್ಬೇಕೇನೋ ಅಂತ ನಾವು ಮಾತಾಡ್ಕೊತಾ ಇದೀವಿ ನೀನ್ ನೋಡಿದ್ರೆ ಇಷ್ಟ ಬೇಗ ಬಂದ್ಬಿಟ್ಟಿದೀಯಾ ಯಾಕೆ ಏನಾಯ್ತು ಯಾಕಮ್ಮ ಗೀತಾ ಏನು ಮಾತಾಡ್ತಾ ಇಲ್ಲ ವಿಜಯ್ ಕಾಫಿ ಕುಡದ್ನಾ ಅಥವಾ ಇಬ್ರು ಅರ್ಧ ಕಾಫಿ ಕುಡ್ದು ಬೇಗ ಖಾರಿ ಮಾಡ್ಬಿಟ್ರಾ ಹಾಗೆಲ್ಲ ಏನಿಲ್ಲ ಅಮ್ಮ ನಾನು ಏನ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಕಣ್ಣೆತ್ ಕೂಡ ನೋಡ್ದೆ ಅವಸರದಲ್ಲಿ ಕಾಫಿ ಕುಡಿಯಕ ಹೋಗಿ ಮೈ ಮೇಲೆಲ್ಲಾ ಚಳ್ಕೊಂಡ ಆ ಟೀ ಶರ್ಟ್ ನಾ ವಾಶ್ ಮಾಡ್ಕೊಡ್ತೀನಿ ಅಂದ್ರೂ ಕೊಡ್ಲೇ ಇಲ್ಲ ಇವತ್ ವಿಶೇಷವಾದ ದಿನ ಅಂತ ಎಷ್ಟ್ ಚೆಲ್ಲ ಪ್ರಿಪೇರ್ ಮಾಡ್ಕೊಂಡ್ ಹೋಗಿದ್ದೆ ಎಲ್ಲಾ ಚೆಲ್ಲಿ ಹಾಳು ಮಾಡ್ದ ಆದ್ರೂ ನಾನು ಇಂಡೈರೆಕ್ಟ್ ಆಗಿ ಇವತ್ ಏನ್ ವಿಶೇಷ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂದ ಇಷ್ಟ್ರ ಮೇಲೂ ನಾನು ಅವ್ನ ಏನ್ ಕೇಳಲಿ ಓ ಅದಕ್ಕೆ ನೀನ್ ಬೇಜಾರ್ ಮಾಡ್ಕೊಂಡಿದೀಯಾ ನೋಡ್ ಗೀತಾ ಅವನ್ ನಿನಗೆ ಆಟ ಆಡ್ಸ್ಬೇಕು ಅಂತ ಹೀಗೆ ಮಾಡಿರ್ಬೋದಲ್ವಾ ನೀನ್ ಹೇಗೆ ಅವ್ನಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೀಗೆಲ್ಲ ಮಾಡ್ದೋ ಅವನು ಸರ್ಪ್ರೈಸ್ ಕೊಡ್ಬೇಕು ಅಂತ ಹೀಗೆ ಮಾಡಿರ್ಬೋದಲ್ವಾ ನನಗೂ ಹಾಗೆ ಅನಿಸ್ತಾ ಇದೆ ಅವನ್ ಅಷ್ಟು ಸುಲಭವಾಗಿ ಇಂತ ದಿನಗಳನೆಲ್ಲ ಮರೆಯೋನಲ್ಲ ಗೀತಾ ನಿನ್ನನ್ ಗೋಳ್ ಹೇಳ್ಕೊಳೋದಕ್ಕೋಸ್ಕರ ಏನೋ ಪ್ಲಾನ್ ಮಾಡಿದಾನೆ ಅನ್ಸತ್ತೆ ನನಗೇನೋ ಹಾಗ ಅನ್ಸ್ತಿಲ್ಲ ಅತ್ತೆ ಗೀತಾ ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೇಗೆ ಹೇಳು ವಿಜಿ ಏನು ಅಂತ ನಿನಗಿಂತ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ನೀನು ಅವನಿಗೆ ಸರ್ಪ್ರೈಸ್ ಆಗಿ ಏನಾದ್ರೂ ಒಂದು ಅರೇಂಜ್ ಮಾಡು ಅಲ್ಲಿಗೆ ವಿಜಿ ಬಂದ್ರೆ ಮನ್ಸಿನ ಮಾತನ್ನೆಲ್ಲ ಹೇಳ್ಕೊತಾನೆ ಏನ್ ಅರೇಂಜ್ ಮಾಡ್ಲಿ ಪ್ರೇಮದ ಬಗ್ಗೆ ಇಷ್ಟು ಭಾಷಣ ಮಾಡ್ತೀಯ ಈಗ ನೋಡಿದ್ರೆ ನಮ್ಗೆ ಏನ್ ಮಾಡ್ಬೇಕು ಅಂತ ಕೇಳ್ತಿಯಲ್ಲ ಅವನ್ ಮನ್ಸಿನ ಗೆಲ್ಲ ಹಾಕಿ ಏನಾದ್ರು ಅರೇಂಜ್ ಮಾಡು ಅಲ್ಲಿ ನೀವಿ ಇರ್ಬೇಕು ನಿಮ್ ಸುತ್ತ ಒಂದು ಪ್ರೇಮ ಲೋಕನೆ ಸೃಷ್ಟಿ ಆಗ್ಬೇಕು ಸಿಂಪಲ್ ಆಗಿರ್ಬೇಕು ಆದ್ರೆ ಎಫೆಕ್ಟಿವ್ ಆಗಿರ್ಬೇಕು ಆ ಅದನ್ನ ನೋಡಿದ ತಕ್ಷಣ ವಿಜಿ ಕೂಡ ಶಾಕ್ ಆಗ್ಬೇಕು ಹಾಗ ಮಾಡು ಸರಿ ಅಮ್ಮ ನಾನು ಹಾಗೆ ಮಾಡ್ತೀನಿ ವಿಜಿ ನಾನು ಮಾಡಿರೋ ಅರೇಂಜ್ಮೆಂಟ್ಸ್ ನೋಡಿ ಕೈದೋಗ್ಬಿಡ್ಬೇಕು ಅವ್ನ್ ಮತ್ತೆ ಮಂಡಿ ಊರಿ ನನಗ್ ಪ್ರಪೋಸ್ ಮಾಡ್ಬೇಕು ಹಾಗೆ ಮಾಡ್ತೀನಿ ಹಗ್ಲಿದನ್ಸು ಕಾಣಬೇಡ ಅಂದ್ರೂ ಕಾಣ್ತಾ ಇದ್ಯಾ ಇವತ್ತು ನಿಮಗೆ ಗ್ರಹಚಾರ ಕೆಟ್ಟಿದೆ ಕಣೆ ನಿಮಿಬ್ರು ಮಧ್ಯ ನಡೆಯೋದು ವ್ಯಾಲೆಂಟೈನ್ಸ್ ಡೇ ಅಲ್ಲ ವೈಲೆಂಟ್ ಡೇ ಯಾಕಮ್ಮ ಟೆನ್ಷನ್ ಆಗಿದ್ಯಾ ಅದಕ್ಕೆ ಏನಾದ್ರು ಮತ್ತೆ ತೊಂದರೆ ಕೊಟ್ರಾ ಅವಳ ಬಗ್ಗೆ ನನ್ನ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಣೋ ನಾಯಿ ಬಗ್ಳದ್ರೆ ದೇವ್ ಲೋಕ ಹಾಗಾದ್ರೆ ಏನಾಯ್ತು ಇವತ್ತು ವ್ಯಾಲೆಂಟೈನ್ಸ್ ಡೇ ಇವತ್ತು ಗೀತಾ ಮತ್ತೆ ವಿಜಿ ಗೆ ಇಟ್ಸ್ ಅ ಸ್ಪೆಷಲ್ ಡೇ ಅವರಿಬ್ರು ಒಬ್ಬರು ಒಪ್ಕೊಂಡಿದ್ದ ದಿವಸ ಅವ್ನ ಪ್ರೀತಿ ಒಂದಾಗಿದ್ದಕ್ಕೆ ತಾನೆ ನಾವ್ ಹೀಗ್ ದೂರ ಆಗಿರೋದು ಆ ಪ್ರೀತಿನ ಸೆಲೆಬ್ರೇಟ್ ಮಾಡೋದಕ್ ಪ್ಲಾನ್ ಮಾಡ್ತಿದ್ದಾಳು ಅವಳು ಅದ್ಕೆ ಮಾಡೋ ಸೆಲೆಬ್ರೇಷನ್ ಗೊತ್ತಲ್ಲ ಕಿರಣ್ ಸಂಬಂಧ ಹೇಗೆ ಮುಂದೆ ಎಲ್ಲರೂ ಸೋಲ್ಲೇಬೇಕು ಈಗ ಸೆಲೆಬ್ರೇಷನ್ ಹಾಳು ಮಾಡ್ಬೇಕು ಅಂತ ಯಾವ ಪ್ರೇಮಿಗಳ ದಿನಾಚರಣೆ ದಿವಸ ಅವರಿಬ್ರು ಒಂದಾಗಬೇಕು ಅಂತ ಆಸೆ ಪಡ್ತಿದಾರೋ ಅದೇ ದಿವಸ ಅವರಿಬ್ರು ಶಾಶ್ವತವಾಗಿ ದೂರ ಆಗ್ಬೇಕು ರೀತಿ ಅನ್ನೋದು ಅವ್ರ ಪಾಲಿಗೆ ಮಾಯಾ ಮೃಗ ಆಗ್ಬೇಕು ಹಾಗೆ ನಾವು ಓಕೆ ಆ ಗೀತ ವಿಜಿಗೇನೋ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದಾಳೆ ಅದು ಒಂದ್ ಕೈಗೆ ತಲುಪಬಾರ್ದು ಅದರಿಂದ ಅವಳು ಡಿಸಪಾಯಿಂಟ್ ಆಗ್ಬೇಕು ಆ ಡಿಸಪಾಯಿಂಟ್ಮೆಂಟ್ ಇಂದ ಅವರಿಬ್ರು ನಡುವೆ ಇನ್ನಷ್ಟು ಅಂತರ ಸೃಷ್ಟಿ ಆಗ್ಬೇಕು ಅದಕ್ಕೆ ಈಗ ಏನ್ ಮಾಡ್ಬೇಕು ಗೀತಾ ಅಂತ ಮಾತಾಡ್ತಿರೋದು ವ್ಯಾಲೆಂಟೈನ್ಸ್ ಡೇಗೆ ನಾನು ಡೆಕೋರೇಷನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಯಾವ ರೀತಿ ಡೆಕೋರೇಟ್ ಮಾಡಬೇಕು ಅಂತ ನೀವು ನಾನು ಸ್ವಲ್ಪ ಸಜೆಸ್ಟ್ ಮಾಡಿದ್ರೆ ನಾನು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಮನೆ ತಲುಪಿಸಿ ನನ್ ಜಾಸ್ತಿ ಟೈಮ್ ಇಲ್ಲ ಅರುಣ್ ಅಂತ ಗೊತ್ತು ಕುಡಿತ ಏನ್ ಗೊತ್ತ ವಿಜಿ ಇದನ್ನ ರೂಮ್ ತುಂಬಾ ಸ್ಪ್ರೇ ಮಾಡಿದ್ರೆ ರೂಮ್ ಎಲ್ಲಾ ಘಮ ಘಮ ಅಂತಿರತ್ತೆ ಚೆನ್ನಾಗಿದೆ ಅಲ್ವಾ ತುಂಬಾ ದಿನ ಆಯ್ತು ಸಿಕ್ಕೇ ಇರ್ಲಿಲ್ಲ ಕಣ ನನ್ಗೆ ಇವತ್ ಸಿಕ್ತು ಹೊಡೆದ್ಬಿಟೆ ಬೇಡ ಅಂತ ಹೇಳಿದನೆ ಆ ವಾಸನೆ ಅಂದ್ರೆ ಅಲರ್ಜಿ ಬಿಸಾಕದ ಆಯ್ತ್ ಬಿಡು ನೀನ್ ಹೇಳ್ತಿಯಲ್ಲ ಬಿಸಾಕ್ತೀನಿ ಹೌದು ಗೀತಾ ಯಾರತ್ರ ಮಾತಾಡ್ತಿರೋದು ನಿನ್ ಹೆಂಡ್ತಿ ಯಾರ್ ಜೊತೆ ಮಾತಾಡ್ತಿದಾರೆ ಅಂತ ನನಗೆ ನನ್ಗೇನ್ ಗೊತ್ತು ಬೇಕಿದ್ರೆ ನೀನೇ ಹೋಗ್ ಕೇಳು ಸರಿ ಮೊದ್ಲು ಹೋಗ್ ಬಿಸಾಕಿ ಹಾ ಆಯ್ತು ಆಯ್ತ್ ಆಯ್ತು ಬಿಸಾಕ್ತಿನಿ ಅಂದ್ರೆ ವಿಜಿಗೆ ಅಲರ್ಜಿ ಅವ್ರ ಸೆಲೆಬ್ರೇಷನ್ ಹಾಳು ಮಾಡೋದಕ್ಕೆ ಇನ್ನೊಂದ್ ಒಳ್ಳೆ ಅಸ್ತ್ರ ಕ್ಯಾಂಡಲ್ಸ್ ಮತ್ತೆ ರೋಸ್ ಪಟಲ್ಸ್ ನ ಮರಿಬೇಡಿ ಹಾಗೆ ಮಿಕ್ಕಿದ್ದೆಲ್ಲ ನಾನು ಮೆನ್ಶನ್ ಮಾಡಿದ್ದೀನಿ ಪೇಮೆಂಟ್ ನನ್ನ ಮನೆ ಹತ್ರ ಬಂದ್ಮೇಲೆ ಮಾಡ್ತೀನಿ ಮೊನ್ನೆ ಡ್ರೆಸ್ ಕೂಡ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಓಕೆ ಆದಷ್ಟು ಬೇಗ ಕಳಿಸಿ ಇವತ್ತು ನಾನು ಮಾಡೋ ಅರೇಂಜ್ಮೆಂಟ್ನ ನೋಡಿ రిచిక్ కళ్